ಹಿಂದಿನವರು ಇಡುವಂತ ಹೆಸರು ಒಂದು ರೀತಿಯಲ್ಲಿರ್ತು, ಎಲ್ಲ ದೇವತಾಮಯವಾಗಿರ್ತಿತ್ತು, ದೇವತೆಗಳ ಹೆಸರು ಇಡ್ತಿದ್ರು, ಕೆಲವು ಸಂದರ್ಭದಲ್ಲಿ ನದಿಗಳ ಹೆಸರು ಇಡ್ತಿದ್ರು. ಆದ್ರೆ ಇತ್ತೀಚಿನ ದಿನಮಾನದಲ್ಲಿ ಹೆಸರಿನ ವೈವಿಧ್ಯತೆ ಮನುಷ್ಯನಿಗೆ ಅಭಿವೃದ್ಧಿ ತರುತ್ತದೆ ಹೇಳುವಂತಹದ್ದನ್ನ ಕೆಲವರು ಕಂಡುಕೊಂಡಿದ್ದಾರೆ. ಏನದು ಹಾಗಿದ್ರೆ ಅಂದ್ರೆ, ಎರಡೆರಡು ಹೆಸರನ್ನ ಜೋಡಿಸಿ ಇಟ್ಟುಕೊಳ್ಳುವುದರಿಂದ, ಆ ಎರಡು ಹೆಸರುಗಳ ಪ್ರಭಾವದಿಂದ ಮನುಷ್ಯನು ಪ್ರಭಾವಿ ವ್ಯಕ್ತಿಯಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್, ಹರೇ ಕೃಷ್ಣ. ಕೃಷ್ಣಾಯ ವಾಸುದೇವಾಯ ದೇವಕೇ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆತ್ಮೀಯರೇ, ಮನುಷ್ಯನ ಜೀವನದಲ್ಲಿ ಉನ್ನತಿಗಾಗಿ ಹಲವು ರೀತಿಯಾದಂತಹ ಬದಲಾವಣೆಗಳನ್ನು ಮಾಡ್ತಾರೆ. ಪರಿವರ್ತನೆಯೇ ಪ್ರಪಂಚ. ಪ್ರಪಂಚದಲ್ಲಿ ನಿತ್ಯವೂ ಪರಿವರ್ತನೆ ಆಗ್ತಾ ಇರುತ್ತೆ. ನಾವು ಏನನ್ನು ಮಾಡಿದರೆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಹೇಳುವಂತಹದ್ದನ್ನು ಜನರು ಆಗಾಗ ಕಂಡು ಹಿಡಿತಾ ಇರ್ತಾರೆ. ನೋಡಿ, ಇತ್ತೀಚಿನ ದಿನಮಾನದಲ್ಲಿ ಹೆಸರಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಹೆಸರು ಹಿಂದಿನವರು ಇಡುವಂತಹ ಹೆಸರು ಒಂದು ರೀತಿಯಲ್ಲಿರ್ತು, ಎಲ್ಲ ದೇವತಾಮಯವಾಗಿರ್ತಿತ್ತು, ದೇವತೆಗಳ ಹೆಸರು ಇಡ್ತಿದ್ರು. ಕೆಲವು ಸಂದರ್ಭದಲ್ಲಿ ನದಿಗಳ ಹೆಸರು ಇಡ್ತಿದ್ರು, ಕೆಲವು ಸಂದರ್ಭದಲ್ಲಿ ಹೆಣ್ಣು ದೇವತೆಗಳ ಹೆಸರು ಇಡ್ತಿದ್ರು. ಕೆಲವರು ಅಜ್ಜ ಮುತ್ತಜ್ಜರ ಹೆಸರನ್ನೇ ಮತ್ತೆ ಮತ್ತೆ ಪುನರಾವೃತ್ತಿ ಇಡ್ತಿದ್ರು. ಅಜ್ಜನ ಹೆಸರು ಯಾವುದೋ ಒಂದಿದೆ, ತಿಮ್ಮಪ್ಪ ಅಂತಿದೆ ಉದಾಹರಣೆಗೆ, ಮೊಮ್ಮಗನು ತಿಮ್ಮಪ್ಪ, ಈ ರೀತಿಯಲ್ಲಿ ಇದು ಮೊದಲಿನಿಂದಲೂ ನಡೆದು ಬಂದಿರತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಮಾನದಲ್ಲಿ ಹೆಸರಿನ ವೈವಿಧ್ಯತೆ ಮನುಷ್ಯನಿಗೆ ಅಭಿವೃದ್ಧಿ ತರುತ್ತದೆ ಹೇಳುವಂತಹದ್ದನ್ನು ಕೆಲವರು ಕಂಡುಕೊಂಡಿದ್ದಾರೆ. ಏನದು ಹಾಗಿದ್ರೆ, ಎರಡು ಹೆಸರನ್ನ ಜೋಡಣೆ ಮಾಡ್ಕೊಳ್ಳೋದು, ಆ ಎರಡು ಹೆಸರನ್ನ ಇಟ್ಟುಕೊಳ್ಳುವುದರಿಂದ ಅನುಕೂಲವಾಗ್ತದೆ ಹೇಳುವಂತಹ ಒಂದು. ಕೆಲವರು ಗೋತ್ರದ ಹೆಸರನ್ನು ಇಟ್ಟುಕೊಳ್ತಾರೆ, ವಿನಯ ಅಂತ ಒಂದು ಉದಾಹರಣೆಗೆ, ವಿನಯ ಅವನು ಮುಂಭಾಗದಲ್ಲಿ ವಿನಯ ವಾಸಿಷ್ಠ ಅಥವಾ ವಿನಯ ಕಾಶ್ಯಪ ಅಥವಾ ವಿನಯ ಭಾರದ್ವಾಜ, ಈ ರೀತಿಯಲ್ಲಿ ಹೆಸರನ್ನು ಇಟ್ಟುಕೊಳ್ಳುವಂತಹ ಒಂದು ಪದ್ಧತಿ. ಅದರಿಂದ ಆ ಗೋತ್ರದ ಮಹಿಮೆಯ ವಶದಿಂದ ಈ ವ್ಯಕ್ತಿ ಉನ್ನತವಾದಂತಹ ಸ್ಥಾನವನ್ನು ಹೊಂದುತ್ತಾನೆ. ನದಿಯ ಹೆಸರನ್ನು ಇಟ್ಟುಕೊಳ್ಳೋದು, ಹೆಸರಿನ ತುದಿಯ ಭಾಗದಲ್ಲಿ ನದಿಯ ಹೆಸರು, ಈ ರೀತಿಯಲ್ಲೂ ಪದ್ಧತಿ ಬಂದಿರತಕ್ಕಂಥದ್ದಿದೆ. ಒಟ್ಟಾರೆ ಒಂದು ರೀತಿಯಂತಹ ವೈವಿಧ್ಯತೆ. ವಿನಯ ಚೈತನ್ಯ, ವಿನಯ ವಿಧೇಯತೆಗಳಿರ್ತದೆ, ವಿನಯ ಚೈತನ್ಯವನ್ನು ಮೂಡಿಸ್ತದೆ. ವಿನಯ ಚೈತನ್ಯ ಹೆಸರೇನು, ವಿನಯ ಚೈತನ್ಯ ಹೆಸರು, ಗೋಪಾಲ ಜೊತೆಯಲ್ಲಿ ಕೃಷ್ಣ, ಗೋಪಾಲ ಕೃಷ್ಣ ವೇಣುಗೋಪಾಲ ಅಲ್ವೇ. ಅಂದ್ರೆ ಎರಡೆರಡು ಹೆಸರನ್ನ ಜೋಡಿಸಿ ಇಟ್ಟುಕೊಳ್ಳುವುದರಿಂದ, ಆ ಎರಡು ಹೆಸರುಗಳ ಪ್ರಭಾವದಿಂದ ಮನುಷ್ಯನು ಪ್ರಭಾವಿ ವ್ಯಕ್ತಿಯಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಸಾಕಷ್ಟು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಈಗ ಹುಟ್ಟಿದಂತಹ ಮಕ್ಕಳಿಗೆ ಹೆಸರನ್ನು ಇಡುವಾಗ. ಏನೇ ಹೆಸರನ್ನು ಇಟ್ಟರೂ ಸಹಿತವಾಗಿ ಇದು ಚೆನ್ನಾಗಿರ್ಬೇಕಲ್ಲ, ಬ್ರಹ್ಮರೇಖೆ. ಬ್ರಹ್ಮ ಹುಟ್ಟುವಾಗಲೇ ಒಂದು ರೇಖೆಯನ್ನು ಬರೆದಿರ್ತಾನೆ, ನಿಮ್ಮ ಹೆಸರಿಗೂ ಆ ರೇಖೆಗೂ ಸಂಬಂಧ ಇಲ್ಲ. ಹೆಸರು ಲೌಕಿಕವಾಗಿ ನಮಗೆ ಅನುಕೂಲವನ್ನು ಮಾಡುತ್ತದೆಯೇ ವಿನಃ ಹಣೆಬರಹವನ್ನು ಬದಲಿಸಲಿಕ್ಕಂತೂ ಆಗೋದಿಲ್ಲ. ಆದರೆ ಆ ಹೆಸರಿನ ಬಲದಿಂದ, ಹೆಸರಿನ ಪ್ರಭಾವದಿಂದ ಮುಂದೊಂದು ದಿವಸ ಒಳ್ಳೆಯ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ, ಇಲ್ಲ ಅಂತಲ್ಲ. ಕೆಲವರು ಊರಿನ ಹೆಸರನ್ನು ಇಟ್ಕೊಳ್ತಾರೆ, ಕೆಲವರು ಗ್ರಾಮದ ಹೆಸರನ್ನು ಇಟ್ಕೊಳ್ತಾರೆ, ಕೆಲವರು ತಂದೆಯ ಹೆಸರನ್ನು ಇಟ್ಕೊಳ್ತಾರೆ, ಹೆಸರಿನ ಜೊತೆಯಲ್ಲೇ ತಂದೆಯ ಹೆಸರನ್ನು, ಈ ರೀತಿಯಲ್ಲಿ. ಒಟ್ಟಾರೆ ಜೋಡಣೆಯ ಹೆಸರು ನಿಮಗೆ ಅನುಕೂಲಕರವಾದಂತಹ ಫಲವನ್ನು ಕೊಡ್ತದೆ. ಇದು ಇತ್ತೀಚೆಗೆ ನಡೆದು ಬಂದಿರತಕ್ಕಂಥದ್ದು. ಏನೇ ಇರಲಿ, ಹೆಸರಿನಲ್ಲಿ ಶಕ್ತಿ ಇದೆ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಶಕ್ತಿಯುತವಾದಂತಹ ಹೆಸರನ್ನು ನೀಡಿ ಮಕ್ಕಳಿಗೆ, ನಿಜವಾಗಿಯೂ ಮಕ್ಕಳ ಅಭಿವೃದ್ಧಿ, ಮಕ್ಕಳ ಉನ್ನತ, ಮಕ್ಕಳ ಔನ್ನತ್ಯ ಇತ್ಯಾದಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ. ಶುಭ ವಸ್ತು.